ರಾಹುಲ್ ಗಾಂಧಿಯವರನ್ನ ಶುದ್ಧ ಹೃದಯದ ವ್ಯಕ್ತಿ ಅಂತ ಕರೆದಿರೋ ಕರ್ನಾಟಕದ ಬಿಜೆಪಿ ರಾಜ್ಯಸಭಾ ಸಂಸದ ಲೆಹರ್ ಸಿಂಗ್ ಸಿರೋಯಾ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಕಾಂಗ್ರೆಸ್ನಲ್ಲೇ ಷಡ್ಯಂತ್ರ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ರಾಹುಲ್ ಅವರನ್ನ ಹರಕೆಯ ಕುರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಾನೂ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರನ್ನ ಬಿಜೆಪಿ ನಾಯಕರು ಟೀಕೆ ಮಾಡೋದು ಸಾಮಾನ್ಯ ಸಂಗತಿ ರಾಹುಲ್ ಅವರ ಹೇಳಿಕೆಗಳ ಕುರಿತು ವ್ಯಂಗ್ಯವಾಡೋ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ರಾಜಕೀಯವಾಗಿ ಮತ್ತಷ್ಟು ಪಕ್ವಗೊಳ್ಳಬೇಕು ಅಂತ ಅಭಿಪ್ರಾಯಪಡುತ್ತಾರೆ ಆದರೆ ಕರ್ನಾಟಕದ ಬಿಜೆಪಿ ರಾಜ್ಯಸಭಾ ಸಂಸದರೊಬ್ಬರು ರಾಹುಲ್ ಗಾಂಧಿ ಅವರನ್ನ ಶುದ್ಧ ಹೃದಯದ ವ್ಯಕ್ತಿ ಅಂತ ಕರೆದಿದ್ದಾರೆ ಕರ್ನಾಟಕದಿಂದ ರಾಜ್ಯಸಭಾ ಸಂಸದರಾಗಿರೋ ಲೆಹರ್ ಸಿಂಗ್ ಸಿರೋಯಾ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನ ಕೊಂಡಾಡಿದ್ದಾರೆ ರಾಹುಲ್ ಅವರನ್ನ ದುರ್ಬಲಗೊಳಿಸೋ ಷಡ್ಯಂತ್ರವನ್ನ ಕಾಂಗ್ರೆಸ್ನ ಗುಂಪು ಮಾಡ್ತಾ ಇದೆ ಅಂತಾನೂ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ದುರ್ಬಲಗೊಳಿಸೋದಕ್ಕೆ ದಾರಿ ತಪ್ಪಿಸೋದಕ್ಕೆ ಮತ್ತು ಹರಕೆಯ ಕುರಿ ಮಾಡಲು ಕಾಂಗ್ರೆಸ್ನಲ್ಲಿ ಷಡ್ಯಂತ್ರ ನಡೀತಾ ಇದೆ ರಾಹುಲ್ ಗಾಂಧಿ ಅವರ ಸಲಹೆಗಾರರು ಅವರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಆಪ್ತ ಸಲಹೆಗಾರರೇ ರಾಹುಲ್ ಗಾಂಧಿ ಅವರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಲೆಹರ್ ಸಿಂಗ್ ಸಿರೋಯಾ ಅಭಿಪ್ರಾಯಪಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಸಲಹೆ ಕೊಡ್ತಾ ಇರೋ ಜನರ ಕುತಂತ್ರಗಳನ್ನು ಕಂಡಾಗ ನನಗೆ ಆಶ್ಚರ್ಯವಾಗುತ್ತೆ ಅವರ ಸುತ್ತಮುತ್ತಲಿನ ಜನರನ್ನು ನೋಡಿದ್ರೆ ನನಗೆ ಅರ್ಥ ಆಗೋದು ರಾಹುಲ್ ಗಾಂಧಿ ಒಬ್ಬ ಶುದ್ಧ ಹೃದಯದ ವ್ಯಕ್ತಿ ಅವರ ಸಲಹೆಗಾರರು ಅವರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕೆಟ್ಟದಾಗಿ ವರ್ತಿಸ್ತಾ ಇದೆ ಅನ್ನೋ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ವಾಸ್ತವವಾಗಿ ಅವರು ಮತ್ತೆ ಸಂಸದರಾಗಿ ಆಯ್ಕೆಯಾಗಿ ಸಂಸತ್ತಿನಲ್ಲಿ ಚರ್ಚೆಗೆ ರೆಡಿಯಾಗಿ ಬರಲಿ ಅಂತ ನಾವು ಹಾರೈಸ್ತೀವಿ ಆದರೆ ರಾಹುಲ್ ತಮ್ಮನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ರೂಪಿಸಿರೋ ತಮ್ಮ ಆಪ್ತ ಸಲಹೆಗಾರರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾಜಿ ಪ್ರಧಾನಿ ಮತ್ತು ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ತಮ್ಮ ಸಂಸತ್ ಸದಸ್ಯತ್ವವನ್ನ ಅನರ್ಹಗೊಳಿಸಿದ ಅಲಹಾಬಾದ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ತಕ್ಷಣವೇ ಮೇಲ್ಮನವಿ ಸಲ್ಲಿಸಿದ್ರು ರಾಹುಲ್ ಕೂಡ ಇದೇ ರೀತಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ರಾಹುಲ್ ಗಾಂಧಿ ಅವರು ತಮಗೆ ಬೇರೆ ಯಾವುದೇ ಸ್ವಂತ ಮನೆ ಇರದೇ ಇದ್ರೂ ಸರ್ಕಾರದ ಆದೇಶದಂತೆ ಸರ್ಕಾರಿ ಬಂಗಲೆಯನ್ನ ಖಾಲಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ 1977ರಲ್ಲಿ ಇಂದಿರಾ ಗಾಂಧಿ ಸೋತ್ ಮೇಲೆ 1978ರಲ್ಲಿ ಆಗಿನ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ಬಳಿ ವಸತಿ ಕಲ್ಪಿಸುವಂತೆ ಮನವಿ ಮಾಡಿಕೊಂಡಿದ್ರು ತಕ್ಷಣವೇ ಇಂದಿರಾ ಅವರ ಕೋರಿಕೆಯನ್ನ ಮನ್ನಿಸಿದ ಮೊರಾರ್ಜಿ ದೇಸಾಯಿ 12 ವೆಲ್ಲಿಂಗ್ಟನ್ ಕ್ರೆಸೆಂಟ್ನಲ್ಲಿ ಇಂದಿರಾ ಅವರಿಗೆ ಸರ್ಕಾರಿ ಬಂಗಲೆಯನ್ನ ಕೊಟ್ಟಿದ್ರು ರಾಹುಲ್ ಕೂಡ ಇಂತಹ ಪ್ರಯತ್ನಗಳನ್ನ ಮಾಡಬಹುದು ಅಂತ ಸಿರೋಯಾ ಸೂಚ್ಯವಾಗಿ ಹೇಳಿದ್ದಾರೆ